ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಪಡೆಯಲಿದೆ. ಇನಾಯತ್ ಅಲಿ ಅವರಂತಹ ಸಮರ್ಥ ಅಭ್ಯರ್ಥಿಯನ್ನು ಪಕ್ಷವು ಕಣಕ್ಕಿಳಿಸಿದೆ. ಮತದಾರ ಬಾಂಧವರು ಜಾತಿ ಮತ ಭೇದ ಮರೆತು ಎಲ್ಲರನ್ನೂ ಸಮಾನವಾಗಿ ಕಾಣುವ ಇನಾಯತ್ ಅಲಿ ಅವರನ್ನು ಬೆಂಬಲಿಸಿ ಎಂದು ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಹೇಳಿದ್ದಾರೆ. ಅವರು ಸುರತ್ಕಲ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇನಾಯತ್ ಅಲಿ ಅವರ ಬಹಿರಂಗ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷಕ್ಕೆ ಅದರದ್ದೇ ಆದ ಇತಿಹಾಸವಿದೆ. ಎಲ್ಲರನ್ನೂ ಸಮಾನವಾಗಿ ಕಾಣುವ ಕಾಂಗ್ರೆಸ್ ಪಕ್ಷ ಧರ್ಮಗಳ ನಡುವೆ ಕಂದಕ ಸೃಷ್ಟಿಸಿಲ್ಲ, ಜನರನ್ನು ಮತೀಯವಾಗಿ ವಿಂಗಡಿಸಿಲ್ಲ. ಹೀಗಾಗಿ ಶಾಂತಿ ಮತ್ತು ಸಹಬಾಳ್ವೆಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇನಾಯತ್ ಅಲಿ ಅವರಿಗೆ ನೀವು ಮತ ನೀಡಿ ಎಂದು ಕರೆ ನೀಡಿದರು. ಬಳಿಕ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಇನಾಯತ್ ಅಲಿ ಅವರು, ನಾನು ಬಾಲ್ಯದಲ್ಲಿ ಕಷ್ಟಪಟ್ಟು ಕಲಿತು ಎನ್ಎಸ್ಯುಐ ಮೂಲಕ ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟೆ. ಆಸ್ಕರ್ ಫೆರ್ನಾಂಡಿಸ್ ಹಾಗೂ ಜನಾರ್ದನ ಪೂಜಾರಿ ನನ್ನ ಗುರುಗಳು. ನನ್ನ ವಿರುದ್ಧ ಇಂದು ಬಿಜೆಪಿ ಜೊತೆಗೆ ಕೈಜೋಡಿಸಿದ ಕೆಲವರಿಂದ ಷಡ್ಯಂತ್ರ ನಡೆಯುತ್ತಿದೆ. ಶ್ರೀಮಂತ ಉದ್ಯಮಿಗಳ ಜೊತೆ ಸೇರಿಕೊಂಡು ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ. ಹಣ ಕೊಟ್ಟು ಟಿಕೆಟ್ ತಗೊಂಡು ಬಂದಿದ್ದಾಗಿ ಹೇಳುತ್ತಾರೆ. ಹಾಗೊಂದು ವೇಳೆ ನಿಜವೇ ಆದಲ್ಲಿ ಪುರಾವೆಯನ್ನು ಬಹಿರಂಗಪಡಿಸಲಿ, ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಎಂದರು. ಭಾರಿ ಅಡ್ಡ ಜನಕ್ಕೆ ಬದಲಾವಣೆ ಬಯಸಂತಿಲ್ಲ ರೀ. ನಿಜವಾದ್ಲ ಬಿಜೆಪಿದ ಭ್ರಷ್ಟ ಬಗ್ಗೆ ಆಡಳಿತ ಜನವಿರೋಧಿ ಆಡಳಿತ ತೂದು ಜನಕ್ಕೆ ಬಡದು ಹೋಗ್ತುಂಡು. ಜನಕ್ಕೆ ನಿಜವಾದ ಭಯ ಬದಲಾವಣೆ ಬೋಡಕ್ಲಿಗೆ ಅಂಚಾದ ಎಡ್ಡ ರೆಸ್ಪಾನ್ಸ್. ಕಾಂಗ್ರೆಸ್ ಪಕ್ಷ ದಾನಂಡು ಜನಸಾಮಾನ್ಯರಿಗೋಸ್ಕರ ಬಡವರಿಗೋಸ್ಕರ ಹೆಂಚಿನ ಒಂದು ಐನು ಗ್ಯಾರಂಟಿ ಕೊಡ್ತುಂಡು. ಮುಂದಿನ ಮಿತಿ ಜನಕ್ಲೇಕ್ಲ ಒಂದು ಎಡ್ಡ ರೆಸ್ಪಾನ್ಸ್ ಉಂಟು. ನಮ್ಮ ಕೆಲವು ಕಡೆ ಪೋಯಿನಟ್ಟಿಗೆ ಎಂಗ್ಲೇ ಗ್ಯಾರಂಟಿ ಕಾರ್ಡ್ ತೆಗೆದಿಜ್ಜಿ ಎಂಗ್ಲೇಕ್ಲ ಕೊರಲೇ ಬಂದು ಫೋನ್ ಮಲ್ತಿಗೇನೊಂದಿಲ್ಲ ರೀ. ಜನಕ್ಲೇಗಿ ಕಾಂಗ್ರೆಸ್ ಮಿತ್ ಒಂದು ಭರವಸೆ ಬೈದಿಂಡಿ ಬೊಕ್ಕ ನಮ್ಮ ಕಾರ್ಯಕರ್ತರು ನಮ್ಮ ಯುವಕರು ಪೂರ ರಾತ್ರಿ ಬಗಲು ಬೆನೊಂದಿಲ್ಲ ರೀ. ಕಾಂಗ್ರೆಸ್ ಪಕ್ಷನಿಗೆ ಎಂದ ಹೊಡೊಂದು ರೂರಲ್ ಸಿಟಿ ರೆಡ್ಡೆಟ್ಲ ನಂಗೆ ಭಾರಿ ಎಡ ರೆಸ್ಪಾನ್ಸ್ ಉಂಟು. ಎಂಕ್ಲು ಇಲ್ಲಿ ಇಲ್ಲಿ ಎಲೆಕ್ಷನ್ ತುಂಬೇ ನಂಕ್ಲು ಪೂರ ಸಾಧಾರಣ ಹೋಗಿತ್ತ ಇಲ್ಲಿ ಇಲ್ಲಾಗಿ ನಮ್ಮ ಗ್ಯಾರಂಟಿ ಕಾರ್ಡ್ದ ವಿಷಯ ಆಯ್ತು. ಪಕ್ಕಲ್ಲಿ ಒಂಜಿ ರೌಂಡ್ ಮುಗಿತ ಓಲ್ ಬೋಂಡಲ ಎಂಕ್ಲಿಗೆ ವಾ ಜಾತಿ ಮತ ಭೇದ ತೂ ಅಂದ ಎಟ್ಟ ಪೂರ ಕಾಂಗ್ರೆಸ್ ಬದಲಾವಣೆ ಬೋಡು ಕಾಂಗ್ರೆಸ್ ಬೋಡು ಎಂಕ್ಲಿಗೆ ಬಿಜೆಪಿ ತೂದು ಬಡಿದಿಂಡಿ ಬಂದು ಜನಕ್ಲಿಗೆ ಒಂಜಿ ಭಾವನೆ ಉಂಟು. ಒಂದು ಕಾರ್ಯಕರ್ತರು ಬಣ್ಣದಲ್ಲಿ ನಂಕ್ಲ ಒಂಜಿ ಅವಲ ಅವಲ ಒಂದು ಜಾದು ಪಂಡ ರಡ್ನೇದ ಪಂಡ ನಮ್ಮ ಕ್ಷೇತ್ರದ ಶಾಸಕರಿ ಜನಕ್ಲಿಗೆ ದಿಕ್ಕೊಂದಿತ್ತೀಜಿ ರೀ. ದಾಲ ಅಭಿವೃದ್ಧಿ ಮಲ್ತಿಜಿ ಆರು ಇತರ ಬ್ಯಾತ ವಿಷಯ ಪಾತ್ರದಿಂದ ಪೋಯಿನತ್ತಂದ ಅಭಿವೃದ್ಧಿ ವಿಷಯ ಪಾತ್ರನೇ ಇಜ್ಜಿ ಅಂಚಾದು ಅವಲ ನಂಗೆ ಬೊಕ್ಕ ಜನಕ್ಲಿಗೆ ಪತ್ರಾಡ ಗಂಟೆ ಮಾಡಿ ತಿಕ್ಕು ಜೇರ ಅಂಚಿನ ಮಂಜಿನ ಒಂದು ಒಂದು ದೂರುಂಡು. ಏರೆಗ್ಲ ಓಲ್ ಬೋಂಡಲ ಶಾಸಕರ ಬಗ್ಗೆ ಒಂದು ಬೇಜಾರುಂಡು. ಅವನ್ನು ಎಂಕ್ಲಿ ಒಂದು ಪ್ಲಸ್ ಅದು ಬರ್ಕೊಂಡು ಅಂಜಿ ಬೊಕ್ಕ ಬಿ ಜೆ ಪಿದ ಜನವಿರೋಧಿ ಆಡಳಿತ ನೀತಿ ಬೊಕ್ಕ ಭ್ರಷ್ಟಾಚಾರ ಒಂದು ಭಾರಿ ಜೋರುಡುಂಡು. ಕಾಂಗ್ರೆಸ್ ತುಂಬ ಹೆಂಚ ನಮ್ಮ ಬ್ರಿಟಿಷರನ್ನು ಹೆಂಚ ನಮ್ಮ ಇಂಡಿಯಾದ ಒಂದು ಅಧಿಕಾರ ಜಪ್ಪಡಾವಣೆ ಹೆಂಚ ಮಾಡ್ತಾನೆ ಅಂಚೆನೆ ಇನಿ ಜನಕ್ಕೂ ಬಿ ಜೆ ಪಿನ ಅಧಿಕಾರ ಜಪ್ಪಡಾವಣೆ ಒಂದು ಹೋರಾಟ ಮಾಡ್ತಾನೆ. ನಿಜವಾದ ಇನ್ನಿತ್ತು ಓಲು ಎಂಕಿಲ್ಲ ಪೊಂಜೋ ಭಾರಿ ಎಡ್ಡೆ ಜಾಗಿಂಗ್ ಕೇರ್ ಬರೋದಿಲ್ಲ ರೀ. ಪೊಂಜೋ ನಮ್ಮ ಒಟ್ಟು ಒಳ್ಳೆ ರೀ ಎಡ್ಡೆ ರೆಸ್ಪಾನ್ಸ್ ಬರೋದಿಲ್ಲ ರೀ. ರಮೇಶ್ ಚೆನ್ನಿತ್ತಲ, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ, ಗುರುಪುರ ಬ್ಲಾಕ್ ಅಧ್ಯಕ್ಷ ಸುರೇಂದ್ರ ಕಂಬಳಿ, ಸುರತ್ಕಲ್ ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮೊಹಮ್ಮದ್ ಸಮೀರ್ ಕಾಟಿಪಳ್ಳ, ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಕವಿತಾ ಸನಿಲ್, ಕೆಪಿಸಿಸಿ ಸಂಯೋಜಕಿ ಪ್ರತಿಭಾ ಕುಳಾಯ್, ಸುರತ್ಕಲ್ ಬ್ಲಾಕ್ ಅಧ್ಯಕ್ಷ ಉಮೇಶ್ ದಂಡಕೇರಿ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.